ದರ್ಶನ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ದುಡ್ಡಿದ್ದಾಗ ಎಲ್ಲರೂ ಕೂಡ ಬರ್ತಾರೆ ಆದರೆ ದುಡ್ಡು ಇಲ್ಲದೇ ಇದ್ದಂಥ ಕಾಲದಲ್ಲೂ ನನ್ನ ಜೊತೆಗೆ ಇದ್ರಲ್ಲ ಆ ಜನರನ್ನ ಬಿಟ್ಟು ನಾನು ಬರೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ದುಡ್ಡಿಲ್ದಾಗ ಎಲ್ಲರೂ ಬರ್ತಾರೆ ನಿಜ ಆದರೆ ದುಡ್ಡಿನ ಜೊತೆಗೆ ಅವರವರ ಗುಣವೂ ಕೂಡ ಅಷ್ಟೇ ಮುಖ್ಯ ಅನ್ನುವಂಥ ದರ್ಶನ್ ಪ್ರಕರಣದಲ್ಲಿ ಸ್ಪಷ್ಟ ಆಗಿದೆ ದರ್ಶನ್ ಬಳಿಯಲ್ಲಿ ದುಡ್ಡಿರ್ಬೋದು ಆದರೆ ದರ್ಶನ್ ವಿಚಾರಕ್ಕಾಗಿ ಇವತ್ತು ಯಾರೂ ಕೂಡ ಅವರ ಹತ್ತಿರಕ್ಕೆ ಬರ್ತಾ ಇಲ್ಲ ಅನ್ನುವಂಥ ವಾಸ್ತವಕ್ಕೆ ಕಾರಣ ಆಗಿರುವಂಥದ್ದು ಅವರ ನಡೆ ಅವರ ನಡವಳಿಕೆ ಈಗ ಆಗಿರುವಂತಹ ಈ ಪ್ರಕರಣ ಈ ಕೃತ್ಯ ಇದಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳು ಈ ವಿಚಾರದ ಬಗ್ಗೆ ವಿಸ್ತೃತವಾದಂಥ ಚರ್ಚೆಯನ್ನು ನಡೆಸೋಣ ನಮ್ಮ ಜೊತೆಗೆ ಕರ್ನಾಟಕ ಫಿಲಂ ಚೇಂಬರ್ನ ಅಧ್ಯಕ್ಷರಾಗಿರುವ ಎನ್ ಎಂ ಸುರೇಶ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ಸಿನಿಮಾ ಪತ್ರಕರ್ತರಾಗಿರುವ ಯತಿರಾಜ್ ಅವರಿದ್ದಾರೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಬಸವರಾಜ್ ಮಾಲಗತ್ತಿಯವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ಸುಪ್ರೀಂ ಕೋರ್ಟ್ನ ವಕೀಲರಾಗಿರುವಂತಹ ಕೆ ವಿ ಧನಂಜಯ್ ಅವರು ಕೂಡ ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ ನಾನು ಚರ್ಚೆಯನ್ನು ಆರಂಭಿಸ್ತೀನಿ ಸುರೇಶ್ ಅವರ ಮೂಲಕವಾಗಿ ಸುರೇಶ್ ಅವರೇ ಈ ಪ್ರಕರಣದ ನಂತರ ತಾವೆಲ್ಲರೂ ಕೂಡ ಹೋಗಿ ಚಿತ್ರದುರ್ಗಕ್ಕೂ ಕೂಡ ಹೋಗಿ ಅವರ ಮನೆಯವ್ರಿಗೂ ಕೂಡ ಸಾಂತ್ವನ ಹೇಳಿ ಬಂದಿದ್ವಿ ಚಿತ್ರರಂಗ ಈ ವಿಚಾರದಲ್ಲಿ ಅತ್ಯಂತ ಸ್ಪಷ್ಟ ನಿಲುವನ್ನು ಒಂದನ್ನು ತೆಗೆದುಕೊಂಡು ಎಲ್ಲಿ ತಪ್ಪಾಗಿದೆ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಯಾ ಯಾ ಆ ನೊಂದಂತಹ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನುವಂತಹ ಆಶಯವನ್ನು ಕೂಡ ನೀವು ವ್ಯಕ್ತಪಡಿಸಿದಿರಿ ಆದರೆ ಈ ಇಡೀ ಪ್ರಕರಣದ ನಂತರ ದರ್ಶನ್ ಅನ್ನುವಂಥ ಒಬ್ಬ ಸ್ಟಾರ್ ನಟನ ಭವಿಷ್ಯ ಏನಾಗುತ್ತೆ ಅನ್ನುವಂಥ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಕೋರ್ಟು ಇದೆಲ್ಲವೂ ಕೂಡ ಆದಾಗ ತಾವು ಕೂಡ ಸಿನಿಮಾವನ್ನು ತುಂಬ ಹತ್ತಿರದಿಂದ ನೋಡ್ತಾ ಇರೋದರಿಂದಾಗಿ ಒಬ್ಬ ನಟನ ಈ ಅವಧಿ ಅಂದರೆ ಒಂದು ಹೀರೋ ಆಗಿರುವಂಥ ಒಂದು ಅವಧಿ ಇರುತ್ತಲ್ಲ ಆ ಇರುತ್ತಲ್ಲ ಅದೇನು ನಿಲ್ಲೋದಿಲ್ಲ ವಯಸ್ಸು ನಿಲ್ಲೋದಿಲ್ಲ ಯಾವತ್ತೂ ಕೂಡ ಅದು ಅದರ ಪಾಡಿಗೆ ಓಡ್ತಾ ಇರುತ್ತೆ ಪ್ರಕರಣ ಆಗಲಿ ಆಗಲಿ ಆಗದಿರಲಿ ಜೈಲಿಗೆ ಹೋಗಲಿ ಅಥವಾ ಇದೇನೇ ಆಗಲಿ ಓಡ್ತಾ ಇರುತ್ತೆ ಇದು ಇವ್ರ ಕರಿಯರ್ ಮೇಲೆ ಯಾವ ಸ್ವರೂಪದ ಹೊಡೆತ ಬೀಳುತ್ತೆ ಬೀಳ ಬೀಳುತ್ತೆ ಅಂತ ಅನಿಸುತ್ತೆ ಫಸ್ಟ್ ಆಫ್ ಆಲ್ ಅವರೊಂದು ದೊಡ್ಡ ನಟ ಒಳ್ಳೆ ಒಳ್ಳೆ ನಟ ಬಟ್ ಯಾರೇ ಆಗಲಿ ಕಾನೂನಿನ ಮುಂದೆ ಯಾರೂ ಇಲ್ಲ ನಾವು ಇಲ್ಲ ನೀವು ಇಲ್ಲ ಅಲ್ಟಿಮೇಟ್ಲಿ ಲಾಸ್ಟ್ ಸ್ಟ್ಯಾಂಡ್ಸ್ ಹೌದು ಕಾನೂನು ಏನು ಹೇಳುತ್ತೆ ನಾವೆಲ್ಲ ಕೇಳಬೇಕಾಗತ್ತೆ ಇಂಥ ವಿಚಾರಗಳನ್ನ ನಟನ ಮೇಲೆ ಭಾಳ ಜವಾಬ್ದಾರಿ ಇರಬೇಕಾಗತ್ತೆ ಒಬ್ಬ ನಟ ಅಷ್ಟು ಎತ್ತರವಾಗಿ ಬೆಳೆದು ಅಷ್ಟು ಜನಗಳ ಸಂಪ ಜನ ಸಂಪಾದನೆ ಮಾಡಿ ಅಷ್ಟು ಅಭಿಮಾನ ಇಟ್ಕೊಂಡು ನಾವು ಯಾವ ಥರ ನಡಿಬೇಕು ಸಮಾಜದಲ್ಲಿ ಹೇಗಿರಬೇಕು ಅನ್ನೋದು ಫಸ್ಟ್ ಬೇಸಿಕ್ ಪಾಯಿಂಟು ಅರ್ಥ ಮಾಡ್ಕೊಬೇಕಾಯ್ತು ನಾವು ಹೇಳೋದಿಲ್ಲ ಯಾರು ಅವ್ರನ್ನ ಕಲ್ಪಿಟ್ ಆಗಿದ್ದಾರೆ ತಪ್ಪು ಮಾಡಿದ್ದಾರೆ ಅನ್ನೋದು ನಾನು ಹೇಳೋದು ಆಮ್ ನಾಟ್ ಎ ರೇಟ್ ಪರ್ಸೆಂಟ್ ಟಾಕ್ ಅದಕ್ಕೆ ಅದೇ ಆದ ಒಂದು ರೀತಿಯಲ್ಲಿ ಕಾನೂನು ಭಾಳ ಸ್ಪಷ್ಟವಾಗಿ ತುಂಬ ಪಾರದರ್ಶಕತೆಯಿಂದ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸ್ನದು ಆ ವಿಚಾರದಲ್ಲಿ ಆಯ್ ಹ್ಯಾಡ್ಸ್ ಫುಲ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಕಂ ಪೊಲೀಸ್ ಕಮಿಷನರ್ ಆದ ದಯಾನಂದ ಸಾಹೇಬ್ರು ಹೇಳಿದ್ರು ತುಂಬ ಚೆನ್ನಾಗಿ ಯಾವುದೇ ಥರದ ಇನ್ಫ್ಲೂಯೆನ್ಸಿಗೆ ಆಗೋಲ್ಲ ಇನ್ನೇ ಥರ ಇದು ಮಾಡೋದಿಲ್ಲ ಪಾರದರ್ಶಕದಿಂದ ಯಾರು ತಪ್ಪಿತಸ್ಥರಿಗೆ ನಿರ್ದಾಕ್ಷಿಣ್ಯವಾಗಿ ನಾ ಕ್ರಮ ತೊಗೊಳ್ಳೋ ಕೆಲಸ ಮಾಡ್ತೀನಿ ಅಂತ ಹೇಳಿದರೆ ಅದೇ ಥರ ಕೆಲಸ ಮಾಡಿದ್ದಾರೆ ತಮಗೂ ಕೂಡ ಗೊತ್ತು ಎಲ್ಲರೂ ಗೊತ್ತಿದೆ ಅದರಿಂದ ಈ ಜಾ ಚಿತ್ರರಂಗಕ್ಕೆ ಅಂತೂ ಸ್ವಲ್ಪ ಹೆಚ್ಚು ಕಡೆ ನಾವು ಇರೋ ಕೆಲವೇ ಹೀರೋಗಳಲ್ಲಿ ನಮಗೆ ಈ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕುಂಠಿತ ಆಗ್ತಾರೆ ಸತ್ಯ ಅದೇನು ಮರೆ ಮಾಚಾಮಾಗಿಲ್ಲ ಚಿತ್ರಮಂದಿರಗಳ ಸಮಸ್ಯೆ ಇದೆ ನಿರ್ಮಾಪಕರ ಸಮಸ್ಯೆ ಇದೆ ಇತರಗೂ ಕೂಡ ಎಷ್ಟೋ ಜನ ಮನೆ ಮಠ ಮಾರ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ದಾರೆ ಒಂದು ಲಕ್ಷಾಂತರ ಜನ ಕಾರ್ಮಿಕರು ಇದಕ್ಕೆ ಡಿಪೆಂಡ್ ಆಗಿದ್ದಾರೆ ನಿಜ ಒಂದು ಸಿನಿಮಾ ಮಾಡಿದ್ರೆ ಬಹುಶಃ ಒಂದು ಹತ್ತು ಸಾವಿರ ಜನ ಜೀವನ ಊಟ ಮಾಡ್ತಾರೆ ರೈಟ್ ಫ್ರಮ್ ದಿ ಬಿಗಿನಿಂಗ್ ಶು ಶೂಟಿಂಗ್ ಹಿಡಿದು ಇದ್ದಂಗೆ ರಿಲೀಸ್ ಮಾಡಿದಾಗ ಕಂಪೇರ್ ಮಾಡಿದ್ರೆ ಎಷ್ಟೋ ಫ್ಯಾಮಿಲಿಗಳು ಇನ್ಕ್ಲೂಡಿಂಗ್ ದ ಫ್ಯಾಮಿಲಿ ಮೆಂಬರ್ಸ್ ಆ ಚಿಂತೆನೆ ನಾವು ಮಾಡಬೇಕಾಗತ್ತೆ ವಾಣಿಜ್ಯ ಮಂಡಳಿ ಪದೇ ಪದೇ ಬ್ಯಾನ್ ಮಾಡ್ತೀರಾ ಅದು ಮಾಡ್ತೀರಾ ಕಾನೂನನ್ನ ಕೈ ತೊಗೊಂಡು ಮಾಡುವಂಥ ಕೆಲಸ ನಮಗೆಲ್ಲ ಆಗೋಲ್ಲ ಈಜಾ ನಾವು ಕಾನೂನನ್ನು ಒಳಪಟ್ಟೆ ಕೆಲಸ ಮಾಡೋಕ್ಕಾಗತ್ತೆ ಅದರದೇ ಆದ ರೀತಿ ನೀತಿ ಇದೆ ಬಟ್ ನಮಗೆ ಚಿಂತೆ ಆಗಿದೆ ಖಂಡಿತ ಅವರ ಚಿತ್ರರಂಗಕ್ಕೆ ಎಲ್ಲೋ ಒಂದು ಮೂರೆಯಲ್ಲಿ ತೊಂದರೆ ಆಗಿರೋ ಸತ್ಯ ಬಿಟ್ಟು ಚಿತ್ರರಂಗ ಯಾರೋ ಒಬ್ಬ ವ್ಯಕ್ತಿಗೆ ಅವ್ರ ಮೇಲೆ ಅವ್ರ ಮೀದಾಗಿಲ್ಲ ಟೆಂಪ್ರರಿ ಮೇ ಮೇಮ ಫೇಸ್ ಟು ಪ್ರಾಬ್ಲಮ್ ಪಾಲಮ್ ಚಿಂತನೆ ಇರೋದು ಈ ಸಿನಿಮಾ ನಿರ್ಮಾಣ ಮಾಡೋದು ಅರ್ಧಕ್ಕೆ ನಿಂತಿದೆಯಲ್ಲ ಹೌದು ಅವ್ರ ಕಮಿಟ್ಮೆಂಟ್ಸ್ ಏನು ಯಾರದ ಜೊತೆ ಏನೇನು ವ್ಯವಹಾರ ಮಾಡಿದ್ರೆ ಅದನ್ನ ತಿಳ್ಕೊಬೇಕಾಗತ್ತೆ ತಿಳಿಸ್ಕೊಂಬ ಸ್ವಲ್ಪ ಸ್ವಲ್ಪ ಸಮಯ ಬೇಕು ಐ ನೀಡ್ ಸಮ್ ಫ್ಯೂ ಡೇಸ್ ಅದರಿಂದ ಅವ್ರ ಬಗ್ಗೆ ಚಿಂತನೆ ಮಾಡೋದು ನಮ್ಮ ಕೆಲಸ ವಾಣಿಜ್ಯ ಮಂಡಳಿ ಮೈನ ನಮ್ಮದು ಡ್ಯೂಟಿ ಅಷ್ಟೇ ಅದನ್ನು ಮಾಡುವಂಥ ಕೆಲಸ ಮಾಡ್ತಾ ಇದೀವಿ ಎಲ್ಲೋ ಒಂದು ಮೂಲೆಯಲ್ಲಿ ಆ ಆ ವಿಕ್ಟಿಮ್ ಫ್ಯಾಮಿಲಿಗೆ ಸಾಂತ್ವನಾಡ ನಮ್ಮ ಧರ್ಮ ನಮ್ಮ ಕರ್ತವ್ಯ ಕೂಡ ಅದು ಆ ನಾವು ಪ್ರಾಮಾಣಿಕವಾಗಿ ಚಿತ್ರದುರ್ಗಕ್ಕೆ ಹೋಗಿ ಅವ್ರ ಫ್ಯಾಮಿಲಿ ಭೇಟಿ ಮಾಡಿ ನೋಡಿದಾಗ ತುಂಬ ಬೇಸರ ಆಯಿತು ನೋವಾಯಿತು ಆ ಫ್ಯಾಮಿಲಿ ಸ್ಥಿತಿಗತಿ ನೋಡಿದಾಗ ಅದನ್ನು ನೋಡ್ಬೇಕು ಖಂಡಿತವಾಗಲೂ ತುಂಬ ಬೇಜಾರಾಯ್ತು ಬೇಸರ ಆಯಿತು ಚಿತ್ರರಂಗಕ್ಕೆ ಎಲ್ಲೂ ನೋವಾಗುತ್ತೆ ಚಿತ್ರಂಗ ಅವಮಾನ ಆಗಿದೆ ಅಂತ ನಾವು ಕ್ಷಮೆ ಕ್ಷಮೆಗೆ ಕೂಡ ಕೇಳಿದ್ವಿ ಹ್ಞೂ ಇದಾಗಿ ಇನ್ಸಿಡೆಂಟ್ ಆಗಬಾರ್ದಿತ್ತು ನಮ್ಮಿಂದ ಮೂವ್ ಮೂವಾಗಿದರೆ ಅವ್ರು ಕೊಂಡ್ರು ನಾವು ಹೋದಾಗ ನಾವು ಬೇರೆ ಥರ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಹೋಗ್ತಿದ್ದೆವು ಇನ್ನು ದರ್ಶನ್ ಫೋರ್ ಹೋಗ್ತಿದ್ದೋ ನಾವು ಯಾವುದೇ ಥರ ಆಚಾರಗಳ ಅಂತ ಹಿಡ್ಕೊಬೇಡಿ ನಾವು ಬಂದಿರೋ ಸಾಂತ್ವನ ಹೇಳೋಕೆ ಬಂದಿರೋದು ಆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಸರ್ ಹ್ಞೂ 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 ಮಾತಾಡ್ತೀನಿ ಸುರೇಶ್ವರ ಆದರೆ ಇಲ್ಲಿ ಬಸವರಾಜ್ ಮಾಲ್ಗತಿಯವರೀ ಈಗ ಆಗಿರುವಂತಹ ಈ ಒಂದು ಪ್ರಕರಣದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಕಿಡ್ನ್ಯಾಪ್ ಪ್ರಕರಣವೂ ಇದೆ ಜೊತೆಗೆ ಕೊಲೆ ಆರೋಪವೂ ಕೂಡ ಇದೆ ತ್ರೀ ನಾಟ್ ಟೂ ಕೂಡ ರಿಜಿಸ್ಟರ್ ಆಗಿದೆ ಈ ಈ ಈ ಈ ಪ್ರಕರಣಗಳು ಒಬ್ಬ ಆರೋಪಿಯ ವಿರುದ್ಧ ಇವು ಸಾಬೀತಾದಂತಹ ಸಂದರ್ಭದಲ್ಲಿ ಯಾವ ಸ್ವರೂಪದ ಶಿಕ್ಷೆಗಳ ಅವಕಾಶ ಇರುವಂಥದ್ದು ಮತ್ತು ನಟನ ವಿಚಾರಕ್ಕೆ ಬಂದಾಗ ಅವರ ಕರಿಯರ್ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನು ಬೀರ್ಬೋದು ಅನ್ನೋದು ತಾವು ಹೇಳ್ತೀರಿ ಇಲ್ಲಿ ಈಗ ಇದರಲ್ಲಿ ಮೇನ್ ಅಂದರೆ ತಿರುನಾಟ್ಟು ಕೇಸ್ ದಟ್ ಈಸ್ ಲೈಫ್ ಪನಿಷ್ಮೆಂಟ್ ಇರ್ತದೆ ಆಗುವಂಥ ಚಾನ್ಸಸ್ ಇದ್ದಾವೆ ಹ್ಞೂ ಗ್ರಾವಿಟಿ ಆಫ್ ಅಫೆನ್ಸಸ್ ಅವು ಯಾವ ಥರ ಹೊಡೆದಿದ್ದಾನೆ ಯಾವ ಥರ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅದೆಲ್ಲ ನೋಡ್ಕೊಂಡು ಶಿಕ್ಷೆ ಪರಿಣಾಮ ಇದು ಆಗ್ತದೆ ಮತ್ತು ಇವನು ಐದಾರು ಸಲ ಇಂಥ ಇನ್ಸಿಡೆಂಟ್ನಲ್ಲಿ ಅರ್ಡರ್ ಹಾಕಿಲ್ಲ ಬಟ್ ಬೇರೆ ಇನ್ಸಿಡೆಂಟ್ನಲ್ಲಿ ಈಜ್ ಇನ್ವಾಲ್ಡ್ ಅವೆಲ್ಲ ಕೆ ಇದು ಕೇಸ್ನಲ್ಲಿ ಚಾರ್ಜ್ ಶೀಟ್ನಲ್ಲಿ ನಾವು ಅದನ್ನೆಲ್ಲ ತಗೋತೀವಿ ಈಜ್ ಹ್ಯಾಬಿ ಚೋಲೋ ಅಂತ ತಿಳ್ಕೊಂಡು ಪ್ರೂವ್ ಮಾಡಲಿಕ್ಕೆ ಅವೆಲ್ಲ ಅವಕಾಶ ಇಂತಿಂಥ ಎಫ್ ಐ ಆರ್ ದರಾಗಿದೆ ಇಷ್ಟು ಕೇಸ್ನಲ್ಲಿ ಮೇಲೆ ಎಫ್ ಐ ಆರ್ ಆಗಿದೆ ಇಷ್ಟು ಕೇಸ್ನಲ್ಲಿ ಎಫ್ ಐ ಆರ್ ಇಲ್ಲದೇ ರಾಜ್ಯ ಆಗಿದೆ ಇಷ್ಟು ಕೇಸ್ನಲ್ಲಿ ಎನ್ ಸಿ ಕೇಸ್ ಆಗಿದ್ದಾವೆ ಅವೆಲ್ಲ ಇತಿಹಾಸನ ಬರಿತೇವೆ ಬರೆದು ಅದು ಪ್ರೊಫೆಷ್ನಲ್ ಅಂತ ಪ್ರೂವ್ ಮಾಡ್ತೇವೆ ಈಜ್ ಹ್ಯಾಬಿಚುವಲ್ ಅಂತ ಪ್ರೂವ್ ಮಾಡ್ತೇವೆ ಮಾಡಿದ ಮೇಲೆ ಅದು ಶಿಕ್ಷೆ ಆಗೋ ಇನ್ನೂ ಹೆಚ್ಚಿಗೆ ಆಗುವಂಥ ಸಂಭವ ಇರ್ತದೆ ಇದು ಒಂದೇದು ಆಮೇಲೆ ತನಿಖೆಯಲ್ಲಿ ಸಾಕಷ್ಟು ಪ್ರಾಮಾಣಿಕತೆಯಿಂದ ಮಾಡಿದ್ದಾರೆ ನಮ್ಮ ಪೊಲೀಸರು ಭಾಳ ನಿಷ್ಠುರವಾಗಿ ಇಂಪಾರ್ಶಿಯಲ್ ಆಗಿ ತನಿಖೆ ಮಾಡಿದ್ದಾರೆ ಯಾರ್ದು ಮುಲಾಜ್ ಇಟ್ಕೊಂಡಿಲ್ಲ ಯಾರೇ ಒತ್ತಡ ತಂದ್ರೂ ಅದಕ್ಕೆ ಕೇರ್ ಮಾಡಿಲ್ಲ ಕಮಿಷನರ್ ಈಸ್ ವೆರಿ ಗುಡ್ ಈಸ್ ಎ ಮೋಸ್ಟ್ ಇಂಪಾರ್ಷಿಯಲ್ ಆ್ಯಂಡ್ ವೆರಿ ಆನೆಸ್ಟ್ ಆಲ್ಸೋ ಹೀಗಾಗಿ ಯಾರ್ದು ಬಿಡೇ ಇಟ್ಕೊಳ್ಳಲ್ಲವ್ರು ಇವತ್ತು ಸಿ ಎಮ್ ಅವರು ಹೇಳಿದ ಸರ್ ಯಾರು ಅವ್ರಿಗೆ ಒತ್ತಡ ಹಾಕ್ಲಿಕ್ಕೆ ಹೋಗಬೇಡ ಅಂತ ಹೇಳಿದ್ದಾರೆ ಎಲ್ಲಾರು ಫೋನ್ ಮಾಡ್ತಿರ್ತಾರೆ ಅವ್ರಿಗೆ ಅವ್ನಿಗೇನೋ ಕಷ್ಟದಲ್ಲಿ ಇದ್ದಾಗ ಮಾಡೋ ಅಂತ ಕೆಲವೊಬ್ಬರು ಮನಸ್ಸಿನಿಂದ ಮಾಡ್ಬೋದು ಕೆಲವೊಬ್ಬರು ಮುಂದೆ ನಮಗೆ ಉಪಯೋಗ ಬರಬಾರ್ದು ಅಂತ ಅನ್ಬೋದು ಅಂತ ಆ ದೃಷ್ಟಿಯಿಂದ ಮಾಡ್ಬೋದು ಅಂಥವ್ರು ಇರ್ತಾರೆ ಬಟ್ ಏನೇ ಆಗಲಿ ಈ ಮಟ್ಟಕ್ಕೆ ಬೆಳೆದಂಥ ಸೆಲೆಬ್ರಿಟಿ ಈ ಥರ ಮಾಡಲಿಕ್ಕೆ ಭಾಳ ನೋವಾಗ್ತದೆ ನಾವೆಲ್ಲ ಪಾಪ ಇಂಡಸ್ಟ್ರಿಯವರು ಅವರು ಗಟ್ಟಲೆ ಹಾಕಿ ಎಲ್ಲ ಕ ಮಾಡಿರ್ತಾರೆ ಅವು ಏನು ಮಾಡ್ಬೇಕು ಏನು ಸಂಕಟ ಪಡ್ಬೇಕು ದುಡ್ಡು ಗಿಡ್ಡು ಸಾಲಗೆಲ್ಲ ಮಾಡ್ಕೊಂಡಿರ್ತಾರೆ ಭಾಳ ಕಷ್ಟ ಆಗ್ತದೆ ನಾವೆಲ್ಲ ಹೇಳ್ತೇವೆ ಇದು ಶಿಕ್ಷಾ ನನಗೆ ಅರ್ಸಮಿಟ್ಟಾಗಿ ಒಂದು ಐದಾರು ತಿಂಗಳಂತೂ ಗ್ಯಾರಂಟಿ ಒಳಗಿರ್ತಾನೆ ಮುಂದೆ ಚಾರ್ಜ್ ಶೀಟ್ ಆದಮೇಲೆ ಹೊರಗೆ ಬರುವಂಥ ಚಾನ್ಸಸ್ ಇದ್ದಾವೆ ಸೊ ಹೊರಗೆ ಮೇಲ್ಮೇ ಬಂದರೆ ಮತ್ತೆ ಅವ್ರ ಇಂಡಸ್ಟ್ರಿ ಶುರು ಆಗ್ತದೆ ಎಲ್ಲ ನಡೀತದೆ ಆದರೆ ಕೇಸು ಏನಾಗ್ತದೆ ಅನ್ನೋದು ಹೇಳೋದು ಭಾಳ ಕಷ್ಟ ಯಾಕಂದರೆ ನಾನು ನನ್ನ ನಾನು ನಲವತ್ತು ವರ್ಷ ಇಲಾಖೆಯಲ್ಲಿ ಸೇವೆ ಮಾಡಿದ್ದೇನೆ ಬಟ್ ಈ ನೈಂಟಿ ನೈನ್ ಪರ್ಸೆಂಟು ಕನ್ವಿಕ್ಷನ್ ಆಗುವಂಥ ಚಾನ್ಸಸ್ ಆರ್ ಮೋರ್ ಆದರೂ ಈ ವಿ ಐ ಪಿ ಕೇಸ್ಗಳಲ್ಲಿ ಸಿಲಿಬ್ರಿಟಿ ಕೇಸ್ಗಳಲ್ಲಿ ಕೆಲವೊಂದು ಕೇಸ್ಗಳಲ್ಲಿ ಏನಾಗ್ತದೆ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದರೆ ಇಮಿಡಿಯೇಟಾಗಿ ಕನ್ವಿಕ್ಷನ್ ಆಗುವಂಥ ಚಾನ್ಸಸ್ ಇರ್ತವೆ ಇದು ಜನರಲ್ಲಾಗಿ ಸೆಷನ್ ಕೋರ್ಟಿಗೆ ಹೋಗ್ತದೆ ಸೆಷನ್ ಕೋರ್ಟ್ನಲ್ಲಿ ನೂರಾರು ಕೇಸ್ಗಳು ಪೆಂಡಿಂಗ್ ಇರ್ತವೆ ಇದಕ್ಕೆ ಒಂದು ಮೂರ್ನಾಲ್ಕು ವರ್ಷ ಟೈಮ್ ತಗೋತದೆ ಮಿನಿಮಮ್ ತ್ರೀ ಫೋರ್ ಇಯರ್ಸ್ ಟೈಮ್ ತಗೋತದೆ ಆ ಟೈಮ್ನಲ್ಲಿ ಅವ ಅವಕಾಶ ಸಿಗ್ತದೆ ನಾವೆಲ್ಲ ಬೇಲ್ ಕಂಡೀಷನ್ ಹಾಕಿಬಿಟ್ಟಿರ್ತಾರೆ ಒತ್ತಡ ಹೇರಬಾರ್ದು ಪ್ರೆಷರ್ ಮಾಡಬಾರ್ದು ಆಮಿಷ ಒಡ್ಡಬಾರ್ದು ಅವೆಲ್ಲ ಹಾಕಿರ್ತೇವೆ ಸಾಕ್ಷಿ ನಾಶ ಮಾಡಬಾರ್ದು ಎಲ್ಲ ಎಲ್ಲ ಹಾಕಿರ್ತೇವೆ ಆದ್ರೂ ಅವೆಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾರೆ ಯಾಕಂದರೆ ಎಲ್ಲರೂ ಹೊರಗಿರ್ತಾರೆ ಪ್ರಯತ್ನ ಮಾಡಿ ಮಾಡಿ ಮತ್ತು ಇವನಿಗೇನು ಅದರಲ್ಲೂ ಇಲ್ಲ ಇನ್ಫ್ಲೂಯೆನ್ಸ್ ಇದೆ ದುಡ್ಡಿದೆ ಇದೆ ಎಲ್ಲ ಇದೆ ಸೊ ಹೀಗಾಗಿ ಈಲ್ಡ್ ಆಗುವಂಥ ಚಾನ್ಸ್ ಇದೆ ಇದೇನು ಅಕಸ್ಮಾತ್ ಅವ್ರ ಮಾತು ಕೇಳದೇ ಇದ್ರೆ ಹೆದರ್ಸ್ತಾರೆ ಬೆದರಿಸ್ತಾರೆ ದುಡ್ಡು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ದುಡ್ಡಂತೂ ಸಾಕಷ್ಟಿದೆ ಇದೆ ಆಮೇಲೆ ಅವರು ಹಿರಿಯರ ಕಡೆಯಿಂದ ಸಮಾಜದವ್ರ ಗುದ್ರೋಣಿಯರ ಕಡೆಯಿಂದ ನೋಡಮ್ಮ ಆಗಿದ್ದಾಗಿದೆ ಹೋಗಿದ್ದು ಹೋಗಿದೆ ನಿಮ್ಮ ಮಗು ಬಗ್ಗೆ ಚಿಂತೆ ಮಾಡು ಅದ್ರ ಬಗ್ಗೆ ಕಾಳಜಿ ಮಾಡು ಸತ್ತವನು ಬರ್ತಾನೆ ಬರೋದಲ್ಲ ಸೊ ಏನಾದರೂ ಮಾಡಿ ನೀವು ಇದು ಮಾಡಿ ಅಡ್ಜ್ ಮಾಡ್ಕೊಳ್ಳಿ ಏನಾಗೋದು ಮುಂದೆ ಏನಾಗ್ತದೆ ಅವ್ನ ಶಿಕ್ಷೆ ಆಗಿ ನಿನಗೇನು ಬರೋದಿದತೆ ಇದನ್ನೆಲ್ಲ ಹೀಗೆ ಥರ ಅಡ್ವೈಸ್ ಮಾಡಿ ರಾಜಿ ಮಾಡುವಂಥ ಹೋಸ್ಟೆಲ್ ಮಾಡುವಂಥ ಚಾನ್ಸಸ್ ಭಾಳಷ್ಟಿದ್ದಾವೆ ಆದರೆ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಬಹಳ ಚೆನ್ನಾಗಿ ಬಹಳ ಚೆನ್ನಾಗಿ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು ಎಲ್ಲ ಟೆಕ್ನಾಲಜಿ ಥ್ರೂ ಮಾಡಿದ್ದಾರೆ ನಮ್ಮ ಎಫ್ ಎಸ್ ಎಲ್ವೂ ಪ್ರತಿಯೊಂದು ಬ್ಲಸ್ಟೈನ್ ಆರ್ಟಿಕಲ್ ಸಿಕ್ಕಿದಾವೆ ಪ್ರತಿಯೊಂದು ಏನು ಕನ್ವಿಕ್ಷನ್ ಏನು ಅವಶ್ಯಕತೆ ಬೇಕು ಎಲ್ಲಾನು ಮಾಡಿದ್ದಾರೆ ಇವನ್ ಅಪ್ರೂವರ್ ಹದಿನೇಳು ಹದಿನೆಂಟು ಜನ ಆರೋಪಿಗಳಿದ್ದಾರೆ ಒಂದು ಮೂರ್ನಾಲ್ಕು ಜನರಿಗೆ ಅಪ್ರೂವಲ್ ಮಾಡಿದ್ದಾರೆ ಅಪ್ರೂವಲ್ ಮಾಡಿ ಅವರಿಗೆ ಯಾರು ಕಡಿಮೆ ಪಾತ್ರ ಇದೆ ಅಂಥವ್ರಿಗೆ ಅಪ್ರೂವಲ್ ಮಾಡಿ ಒನ್ ಸಿಕ್ಸ್ಟಿ ಫೋರ್ ಬಡಿಸಿದ್ದಾರೆ ಸೊ ಹೀಗಾಗಿ ಕನೆಕ್ಷನ್ ಆಗುವಂತ ಚಾನ್ಸಸ್ ಬಹಳ ಆದ್ರೂ ವೆರಿ ರೇರ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ